ಹಾಡುಗಳನ್ನು ಕೂಡ ಶುರು ಮಾಡಿಸ್ತಾರೆ. ಜೋರು ಜೋರಾದ ಒಮ್ಮೆ ಚಪ್ಪಾಳೆ ತಟ್ಟಿರಿ ಎಲ್ಲರೂ ಜೋರಾದ.
ಅಣ್ಣ ಸಾಲು ಚಲ ಮಾಡಿಬಿಟ್ರೆ ಅಣ್ಣ ಹೋಗಿ ಸುರಿಮಳೆ ಮಾಡ್ಕೊಂಡು ಉತ್ಸಾಹ ಈಗ ಹಾಕಾಕ ಹೋಗ್ಯಾರ ಈಗ ಅವ್ರು ಹಾಕಿ ಬಿಡ್ತಾರ ಇಲ್ಲಿ ಸೇರಿರ್ತಕ್ಕಂತ ಹಾಗೆ ನಮ್ಮ ಪಕ್ಕದ ಗ್ರಾಮದವರ ಕುಮಾರ ಅವರು ಕೂಡ ನಾವು ಸಮಿತಿ ಪರವಾಗಿ ಸ್ವಾಗತ ಕೋರುತ್ತೇವೆ. ಪಂದ್ಯ ಮತ್ತೆ ತೀರ್ಮಾನ ಪಡ್ಕೊಳ್ತಾ ಇದೆ. ಇದೀಗ 20-17 3 ಅಂಕಗಳ ಅಂತರದಲ್ಲಿ ಮತ್ತೆ ಅಂತಿಮ ಪಂದ್ಯವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯನ್ನ ಕಂಡಿದ್ದಂತಹ ಆಕಾರ ಇದೀಗ ತಮ್ಮ ತಂಡ ಸಂಕಷ್ಟದಲ್ಲಿ ಸಿದ್ಧ ನೋಡಿ ಸಿದ್ಧ ಗ್ರಾಮಾಂತರ ಹಾಗೂ ಚಿಂತನೆ ಎರಡು ತಂಡದ ನಾಯಕರೇ. ಇದು ತಮಗೆ ಎರಡನೇ ಕರೆ, ದಯಮಾಡಿ ಸಿದ್ಧತೆ ನೀಡಬೇಕು. ಎರಡು ತಂಡಗಳಿಗೆ ಸೂಚನೆ ಇದು ಅಂತಿಮ ಕರೆ ಕೊಟ್ಟುಕೊಂಡು ತಾವು ಅಂಕಣವನ್ನು ಪ್ರವೇಶ ಮಾಡಬೇಕಾಗುತ್ತೆ. ಪ್ರತಿ ತಂಡಗಳು ಕೂಡ ಹೆಚ್ಚು ಸಮಯವನ್ನು ತೆಗೆದುಕೊಳ್ತಾ ಇದೆ. ಪ್ರೇಕ್ಷಕರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇನ್ನೊಂದು ಟ್ಯಾಕಲ್ ಬರ್ತಾ ಇದೆ. ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು, ಮತ್ತೆ ಕೆರೆ ಹತ್ತಿರದಲ್ಲಿ ಜಸ್ಟ್ ಮಿಸ್ ಆಯ್ತು ಅವ್ರಿಗೆ. ಅಣ್ಣ ಅಡ್ರೆಸ್ ಎಲ್ಲ ರೈಲ್ ಹಾಕೋ ಹಾಳೆ ಹೋಗ ಕಾಣ್ತಾ ಇದ್ದಾರೆ. ಕಾಲ ಅದ್ಭುತವಾದಂತಹ ಸಪೋರ್ಟ್ ಮತ್ತೊಂದು ಸೂಪರ್ ಟ್ಯಾಕಲ್. ಸೂಪರ್ ಟ್ಯಾಕಲ್ ಮುಖಾಂತರ ಅಂಕಗಳ ಅಂತರ ಹೆಚ್ಚುತ್ತಾ ಇದೆ. ಎರಡು ಟ್ಯಾಕಲ್ಗಳಲ್ಲಿ 4 ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿರೋದು. ಇಬ್ಬರಲ್ಲೂ ಕೂಡ ಅತ್ಯುತ್ತಮವಾದ ಒಂದು ಹೊಂದಾಣಿಕೆ ಇಲ್ಲಿ. 24-18 3 ಅಂಕಗಳ ಅಂತರ ಇತ್ತು, ಇದೀಗ 6 ಅಂಕಗಳ ಅಂತರಕ್ಕೆ ಬಂದು ನಿಲ್ತಾ ಇದೆ. ದಾವಣಗೆರೆ ಆಲೋಟ ಪ್ರೀತಿಯಿಂದ ಪಾರಾಗ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಅವಕಾಶ ಇದೆ. ಸೇಕೆ ಅಕಾಡೆಮಿ ತಂಡಕ್ಕೆ 3 ಜನ ಆಟಗಾರರು ಮಾತ್ರ ಅಂಕಣದಲ್ಲಿದ್ದಾರೆ. ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ. ಕುತೂಹಲಗಳಲ್ಲಿ ಪಂದ್ಯ ಸಾಗ್ತಾ ಇದೆ. 6 ಅಂಕಗಳ ಅಂತರ. ಆಲ್ ಔಟ್ ಪಡೆದ್ರೆ ಒಂದು ಸುವರ್ಣ ಅವಕಾಶ ಸೇಕೆ ಅಕಾಡೆಮಿ ತಂಡಕ್ಕೆ. ಇಲ್ಲಿ ಕೂಡ ಒಂದು ಸೂಪರ್ ಟ್ಯಾಕಲ್ ಆಗಲಿದೆಯಾ? ಇಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಕೈ ಹಿಡಿಯುವ ಪ್ರಯತ್ನ ಅಜ್ಜು ನಾಯ್ಕ ಅಂಕಣದಿಂದ ಹೊರಗೆ. ಇಂತಹ ಏಕೈಕ ದಾಳಿಗಾರ ಅಂಕಣದಲ್ಲಿ ಮಧು. ಮಧು ಅವರ ಒಂದು ದಾಳಿ ಪಂದ್ಯ ನಿರ್ಣಾಯಕ ಹಂತದಲ್ಲಿದ್ದೀವಿ. 24-19 5 ಅಂಕಗಳ ಅಂತರದಲ್ಲಿ ಮಧು ಒಂದೇ ಒಂದು ಅಂಕ ತಂದರೂ ಕೂಡ ದಾವಣಗೆರೆ ತಂಡಕ್ಕೆ ಸಾಕಷ್ಟು ಪ್ರಯೋಜನಕಾರಿ. ಹಲೋ, ಇಲ್ಲಿ ಕಿಕ್ ಮಾಡುವ ಪ್ರಯತ್ನ ಯಶಸ್ಸು ಕೂಡ ಸಿಕ್ಕಿದೆ. ಒಂದು ಅಂಕದ ಸಂಪಾದನೆಯೊಂದಿಗೆ ಹಲೋ ಬೈಕ್ ಟೆಸ್ಟಿಂಗ್. ಹಲೋ ಹಲೋ ಪ್ರಯತ್ನ ಸಂಪಾದನೆ ಅದ್ಭುತವಾದ
ಆಗಿಸ್ತಾ ಇದ್ದಾರೆ. 25-21 ಪಂದ್ಯದ ಗತಿಯನ್ನು ಬದಲಾಯಿಸಬಲ್ಲದು ಜೆಕೆ ಅಕಾಡೆಮಿ ತಂಡಕ್ಕೆ ಇನ್ನೊಂದು ಸುವರ್ಣ ಅವಕಾಶ ಇದೆ. ಆ ಲೋಟನ ಪಡೆದ ನಂತರ ಕೊನೆಯ 4 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕರ ಗಮನಕ್ಕೆ. 25-21 4 ಅಂಕಗಳ ಅಂತರ. ಪ್ರಯತ್ನ ಬೋನಸ್ ಪ್ಲಸ್ ಒಂದು ಎರಡು ಅಂಕ ಸಿಗ್ತಾ ಇದೆ. ಬೋನಸ್ ಆದ ನಂತರ ಟ್ಯಾಕಲ್ ಅಟೆಂಡ್ ಮಾಡಿದರೆ ಅದಾಗಿ ಎರಡು ಅಂಕ ಸಿಗ್ತಾ ಇದೆ. ಮತ್ತೆ 6 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ತಾ ಇರೋದು ದಾವಣಗೆರೆ ತಂಡ. ಇನ್ನೊಂದು ಸೂಪರ್ ಟ್ಯಾಕಲ್ ಬರಲಿದೆಯಾ ಖಾತ್ರಿ ನೋಡಬೇಕಾದ. 27-21 6 ಅಂಕಗಳ ಅಂತರದಲ್ಲಿ ಮತ್ತೆ ಎರಡು ತಂಡಗಳಲ್ಲಿ ಒತ್ತಡ ಕಾಣ್ತಾ ಇದೆ. 6 ಅಂಕಗಳ ಮುನ್ನಡೆ ಇದ್ರೂ ಕೂಡ ಅಂಕಣದಲ್ಲಿ ಇಬ್ಬರು ಆಟಗಾರರು ಮಾತ್ರ. ಹಾಗಾಗಿ ಈ ಒಂದು ಒತ್ತಡ ಆಟದ ಪ್ರದರ್ಶನ ಅಂತ ಹೇಳಬೇಕಿದ್ದೀರ. ಡಿಫೆನ್ಸ್ ಕಂಪ್ಲೀಟ್ ಆಗಿ ಸೆಟ್ ಆಗಿದ್ದಾರ, ಟ್ಯಾಕಲ್ ಪಡ್ಕೊಂಡಿದ್ದಾರ, ಟೋ ಟಚ್ ಮಾಡೋ ಪ್ರಯತ್ನ ಗೊಂದಲದಲ್ಲಿದ್ದಾರೆ ದಾಳಿಕಾರ ಕೂಡ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ ಒಟ್ಟಿಗೆ ಬರ್ತಾ ಇದೆ. ಮತ್ತೆ ಸೂಪರ್ ಟ್ಯಾಕಲ್ ಪ್ರಯತ್ನ ಏಕತ್ವದ ಕಾಣ್ತಾ ಇದೆ. ಮತ್ತೆ 2 ಅಂಕಗಳ ಸಂಪಾದನೆ ಆಗ್ತಾ ಇದೆ ದಾವಣಗೆರೆ ತಂಡಕ್ಕೆ. ಅದ್ಭುತವಾದಂತಹ 3 ಸೂಪರ್ ಟ್ಯಾಕಲ್ ಗಳನ್ನು ಪಡ್ಕೊಂಡಿರೋದು ದಾವಣಗೆರೆ ತಂಡ. ನಿರ್ಣಾಯಕ ಹಂತದಲ್ಲಿದ್ದಂತಹ ಪಂದ್ಯ ಇದೀಗ ಮತ್ತೆ ಚೇತರಿಕೆಯಲ್ಲಿ. ದಾವಣಗೆರೆ ತಂಡ 8 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಪಂದ್ಯವನ್ನು ಮುಂದಿಟ್ಟು ಆಲೋಚನೆ ಇದೀಗ ಅಭಿದಾಳಿಯಲ್ಲಿ ರಕ್ಷಣಾತ್ಮಕ ಆಟಕ್ಕೆ ಬಂದಾಗಿದೆ ದಾವಣಗೆರೆ ತಂಡ. ಕೊನೆಯ ನಿಮಿಷಗಳ ಘೋಷಣೆ ಕೂಡ ಆಗ್ತಾ ಇದೆ. ಹಾಗಾಗಿ ಇರುವ ಸಮಯದಲ್ಲಿ ಆಲೌಟ್ ಮತ್ತೊಂದು ಸೂಪರ್ ಟ್ಯಾಕಲ್ ಬರ್ತಾ ಇದೆ. ಸೂಪರ್ ಟ್ಯಾಕಲ್ ಗಳ ಸರದಾರರಾಗಿ ದಾವಣಗೆರೆ ಅದು ಡಿಫೆನ್ಸ್ ಅತ್ಯಂತ ಅದ್ಭುತವಾದಂತಹ ಟ್ಯಾಕಲ್ ಗಳು 4 ಸೂಪರ್ ಟ್ಯಾಕಲ್ ಗಳ ಮುಖಾಂತರ ಸತತವಾಗಿ 8 ಅಂಕಗಳನ್ನು ಗಳಿಸ್ಕೊಂಡಿರೋದು. ಪಂದ್ಯವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಕೂಡ ಕೊನೆಯ ನಿಮಿಷಗಳ ಆಟದಲ್ಲಿ. ಹಾಗೆ ರಮೇಶ್ ಜಾರ್ಮಂಟಿ ಅವರು ನಮ್ಮ ಕಮಿಟಿಗೆ ಧನ ಸಹಾಯ ಕೊಟ್ಟಂತವರು, ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇವೆ. 10,000 ರೂಪಾಯಿಯನ್ನು ಕೊಟ್ಟಂತ ರಮೇಶ್ ಜಾರ್ಮಂಟಿ ಅವರು ಅಂತಿಮ ಕರೆ. ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಂಚಲಿ ಪುರುಷರ ವಿಭಾಗದ ಪಂದ್ಯಕ್ಕಾಗಿ ದಯಮಾಡಿ ಎರಡು ತಂಡಗಳು ನಾಯಕರ ತಮ್ಮ ತಂಡವನ್ನ ಅಂಕಣಕ್ಕೆ ಕರ್ತಿರಬೇಕು. ಪೋಸ್ಟಲ್ ತಂಡದ ಚಂದನ್ ಪ್ರಚಾರಕರಲ್ಲಿ ಸಾಕಷ್ಟು ಬಾರಿ ಕರೆದಿದ್ದೇವೆ. ಸ್ಟೇಜ್ ಎದುರಲಿ ಹೇಳಿದ್ಯಾಳ ಮುಂದ್ ಬಾ ಸ್ವಲ್ಪ ಮುಂದ್ ಬಾ. ಸರಿ ಮತ್ತೆ ದಯವಿಟ್ಟು ಅಲ್ಲಿ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇಲ್ಲಿ ಗ್ಯಾಲರಿ ಕಾರ್ಡ್ ಇದೆ, ನೀವೆಲ್ಲ ಅಲ್ಲಿ ದಾರಿ ಬಿಡ್ಬೇಕು. ದಯವಿಟ್ಟು ಈ ಕಡೆ ಬರ್ತಾರೆ ಸರ್. ಬೆಂಗಳೂರು ಗ್ರಾಮಾಂತರ ಹಾಗೆ ಚಿಂಚಲಿ ದಯಮಾಡಿ ಕೂಡಲೇ ಅಂಕಣಕ್ಕೆ ಆಗಮಿಸ್ಬೇಕು. ತಾವು ಈಗಾಗಲೇ ತಮಗೆ ಅಂತಿಮ ಕರೆಯನ್ನ ಕೊಟ್ಟ. ಹಲೋ ಭೂಗೋಳಿ ಬೇಡ್ರಿ ತಮ್ಮ ಬರ್ತಾರೆ ಭೂಗೋಳಿ.